ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ ಪ್ರಾಚೀನ ನಾಗರಿಕತೆಗಳು ಎಂಬ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ಈ ಪಾಠದಲ್ಲಿ ಈಜಿಪ್ಟ್ ನಾಗರಿಕತೆ ಮತ್ತು ಮೆಸೊಪೊಟಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಗ್ರೀಕ್ ಮತ್ತು ರೋಮನ್ ನಾಗರಿಕತೆ ಹಾಗೆ ಹರಪ್ಪ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಮುಖ್ಯವಾಗಿ ನಾವು ಇವತ್ತು ಹರಪ್ಪ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೆಳಗಿನ ಚಿತ್ರದಲ್ಲಿ ಕಾಣುವರು ಯಾರು? ಇದು ಯಾರ ಭಾವಚಿತ್ರ? ಹೆರೋಡಟಸ್. ಈ ಕೆಳಗಿನ ಚಿತ್ರದಲ್ಲಿ ಕಾಣುವರು ಯಾರು? ಸಾಕ್ರೆಟಿಸ್. ಹರಪ್ಪ ನಾಗರಿಕತೆ 13 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಪ್ಪ ನಾಗರಿಕತೆಯು ಹರಡಿದೆ. ಇದರ ವ್ಯಾಪ್ತಿಯ ಉತ್ತರದ ಕೊನೆಯ ನೆಲೆ ಕಾಶ್ಮೀರದ ಮಾಂಡ, ಪಶ್ಚಿಮದ ಕೊನೆಯ ನೆಲೆ ಬಲೂಚಿಸ್ತಾನದ ಸುಕ್ತಜೇಂಜಂದಾರ್, ಪೂರ್ವದ ಕೊನೆಯ ನೆಲೆ ಉತ್ತರ ಪ್ರದೇಶದ ಆಲಮ್ಗೀರ್ ಪುರ್ ಮತ್ತು ದಕ್ಷಿಣದ ನೆಲೆ ಮಹಾರಾಷ್ಟ್ರದ ದೈಮಾಬಾದ್ಗಳಾಗಿವೆ. ಹಾಗಾದರೆ ಹರಪ್ಪ ನಾಗರಿಕತೆ ಎಲ್ಲಿ ಕಂಡುಬಂತು ಅನ್ನೋದನ್ನು ನೋಡೋದಾದರೆ, ಉತ್ತರದ ಕೊನೆಯ ನೆಲೆ ಕಾಶ್ಮೀರದ ಮಾಂಡ, ಪಶ್ಚಿಮದ ಕೊನೆಯ ನೆಲೆ ಬಲೂಚಿಸ್ತಾನದ ಸುಕ್ತಜೇಂದಾರ್, ಪೂರ್ವದ ಕೊನೆಯ ನೆಲೆ ಉತ್ತರದ ಪ್ರದೇಶದ ಆಲಮ್ಗೀರ್ ಪುರ್ ಮತ್ತು ದಕ್ಷಿಣದ ನೆಲೆ ಮಹಾರಾಷ್ಟ್ರದ ದೈಮಾಬಾದ್ಗಳಾಗಿವೆ. ಇಲ್ಲೆಲ್ಲ ಹರಪ್ಪ ನಾಗರಿಕತೆ ಕಂಡುಬಂತು ಎಂದು ಹೇಳಬಹುದು. ಕೆಲವು ವರ್ಷಗಳ ನಂತರ ದಯಾರಾಮ್ ಸಾಹ್ನಿ ಮತ್ತು ರಕಲ್ ದಾಸ್ ಬ್ಯಾನರ್ಜಿ ಅವರು ಇಂದಿನ ಪಾಕಿಸ್ತಾನದ ಹರಪ್ಪ ಮತ್ತು ಮೆಹೆಂಜೊದಾರೊ ಎಂಬಲ್ಲಿ ಪ್ರಾಚೀನ ನಗರಗಳ ಅವಶೇಷಗಳನ್ನು ಶೋಧಿಸಿದರು. ದಯಾರಾಮ್ ಸಾಹ್ನಿ ಅವರ ಭಾವಚಿತ್ರವನ್ನು ನೀವು ನೋಡಬಹುದು. ನಗರ ಯೋಜನೆ, ಹರಪ್ಪ ನಾಗರಿಕತೆಯ ಸಮಯದಲ್ಲಿ ನಗರ ಯೋಜನೆ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ, ಹರಪ್ಪ ನಾಗರಿಕತೆಯ ನಗರಗಳು ಯೋಜನಾಬದ್ಧವಾಗಿದ್ದವು. ಅಗಲವಾದ ರಸ್ತೆಗಳು, ಸಾರ್ವಜನಿಕ ಬಾವಿಗಳು, ಉಪ್ಪರಿಗೆಯ ಮನೆಗಳು, ಅಚ್ಚುಕಟ್ಟಾದ ಒಳಚರಂಡಿ. ಮೆಹೆಂಜೊದಾರೋವಿನಲ್ಲಿ ಸಾರ್ವಜನಿಕ ಸ್ನಾನಗೃಹವಿದೆ ಮತ್ತು ಇದರ ಸುತ್ತಲೂ ಕೊಠಡಿಗಳು ಇವೆ. ಹರಪ್ಪ ನಗರದಲ್ಲಿ 6 ಕಣಜಗಳಿವೆ. ಲೋಥಲ್ ಅಂದಿನ ಪ್ರಸಿದ್ಧ ಬಂದರಾಗಿತ್ತು. ಹರಪ್ಪ ನಾಗರಿಕತೆಯ ಮುದ್ರೆಗಳು ಆರ್ಥಿಕ ಜೀವನ. ಹತ್ತಿ ಮತ್ತು ಉಣ್ಣೆ ಬಟ್ಟೆಯನ್ನು ನೂಲುವುದು, ಸುಟ್ಟ ಇಟ್ಟಿಗೆಗಳ ತಯಾರಿ, ಪಶುಪಾಲನೆಯನ್ನು ಮಾಡುತ್ತಿದ್ದರು. ಬೆಕ್ಕು, ಕುರಿ, ನಾಯಿ, ಹಂದಿ, ಎತ್ತು, ಕೋಣ, ಒಂಟೆ, ಕತ್ತೆಗಳನ್ನು ಸಾಕುತ್ತಿದ್ದರು. ಜಗತ್ತಿನಲ್ಲಿ ಮೊಟ್ಟಮೊದಲು ಹತ್ತಿಯನ್ನು ಬೆಳೆದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ. ಹರಪ್ಪನರು ಮೆಸೊಪೊಟಮಿಯಾ ನಾಗರಿಕತೆಯೊಂದಿಗೂ ವ್ಯಾಪಾರ ಸಂಪರ್ಕ ಹೊಂದಿದ್ದು, ಹರಪ್ಪ ನಾಗರಿಕತೆಯನ್ನು ಮೆಲಹು ಎಂದು ಕರೆಯುತ್ತಿದ್ದರು. ಸಾಮಾಜಿಕ ಜೀವನ ಕಲೆ. ಸ್ತ್ರೀ ಪುರುಷರಿಬ್ಬರು ಅಲಂಕಾರ ಪ್ರಿಯರಾಗಿದ್ದರು. ಕಂಠಿಹಾರ, ಸೊಂಟಪಟ್ಟಿ, ಉಂಗುರ, ಕಿವಿಯ ಓಲೆ, ನೂಪುರ ಮೊದಲಾದ ಆಭರಣಗಳನ್ನು ಧರಿಸುತ್ತಿದ್ದರು. ಜೇಡಿ ಮಣ್ಣಿನ ಮಾತೃದೇವತೆಗಳ
ಚಿಕ್ಕಮೂರ್ತಿ, ಗಡ್ಡದಾರಿ ಮನುಷ್ಯ, ಡುಬ್ಬದ ಗೂಳಿ ಮುದ್ರೆ ಮತ್ತು ಶಿಲಾಮೂರ್ತಿಗಳು ದೊರಕಿವೆ. ಧರ್ಮ ಮತ್ತು ಲಿಪಿ. ಹರಪ್ಪನರು ಪಶುಪತಿ ಅಂದರೆ ಶಿವ ಮತ್ತು ಮಾತೃದೇವತೆಯನ್ನು ಪೂಜಿಸುತ್ತಿದ್ದರು. ಅಶ್ವಥಮರ ಸೂರ್ಯ, ಅಗ್ನಿ, ಭೂಮಿ, ಜಲ ಮತ್ತು ನಾಗರ ಹಾವುಗಳನ್ನು ಕೂಡ ಆರಾಧಿಸುತ್ತಿದ್ದರು. ಹರಪ್ಪ ಲಿಪಿಯನ್ನು ಇಂದಿಗೂ ಅರ್ಥೈಸಲು ಸಾಧ್ಯವಾಗಿಲ್ಲ. ಪಶುಪತಿಯ ಮುದ್ರೆ ಚಿತ್ರದಲ್ಲಿ ನಾವು ಗಮನಿಸಬಹುದು. ಅವನತಿಗೆ ಕಾರಣಗಳು. ಸಿಂಧು ಮತ್ತು ಅದರ ಉಪನದಿಗಳಿಂದ ಪದೇ ಪದೇ ಉಂಟಾಗುತ್ತಿದ್ದ ನೆರೆ ಹಾವಳಿಗಳು, ಜನರ ವಲಸೆ, ಆರ್ಯರು ನಡೆಸಿರಬಹುದಾದ ಆಕ್ರಮಣ, ಸಾಂಕ್ರಾಮಿಕ ರೋಗದ ಪ್ರಸಾರ, ಈ ಪಾಠದಲ್ಲಿ ಮುಖ್ಯವಾಗಿ ನಾವು ನೋಡುವ ಅಂಶಗಳು ದಯಾರಾಮ್ ಸಹನಿ ಮತ್ತು ರಕಲ್ ದಾಸ್ ಬ್ಯಾನರ್ಜಿ ಅವರು ಹರಪ್ಪ ಮತ್ತು ಮೆಹೆಂಜೊದಾರೋ ಎಂಬಲ್ಲಿ ಪ್ರಾಚೀನ ನಗರಗಳ ಅವಶೇಷಗಳನ್ನು ಶೋಧಿಸಿದರು. ಸುಟ್ಟ ಇಟ್ಟಿಗೆಗಳ ತಯಾರಿ, ಪಶುಪಾಲನೆಯನ್ನು ಮಾಡುತ್ತಿದ್ದರು. ಕಂಠಿಹಾರ, ಸೊಂಟಪಟ್ಟಿ, ಉಂಗುರ, ಕಿವಿಯ ಓಲೆ, ನೂಪುರ ಮೊದಲಾದ ಆಭರಣಗಳನ್ನು ಧರಿಸುತ್ತಿದ್ದರು. ನಗರಗಳ ಅವನತಿಗೆ ಕಾರಣಗಳು. ಸಿಂಧು ಮತ್ತು ಅದರ ಉಪನದಿಗಳಿಂದ ಪದೇ ಪದೇ ಉಂಟಾಗುತ್ತಿದ್ದ ನೆರೆ ಹಾವಳಿಗಳು, ಜನರ ವಲಸೆ, ಆರ್ಯರು ನಡೆಸಿರಬಹುದಾದ ಆಕ್ರಮಣ, ಸಾಂಕ್ರಾಮಿಕ ರೋಗದ ಪ್ರಸಾರ, ಕೆಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ನಾವು ನೋಡಬಹುದು. ಹರಪ್ಪ ನಾಗರಿಕತೆಯ ಎರಡು ಪ್ರಮುಖ ನಗರಗಳು ಯಾವುವು? ಹರಪ್ಪ ಮತ್ತು ಮೆಹೆಂಜೊದಾರೋ. ಜಗತ್ತಿನಲ್ಲಿ ಮೊಟ್ಟ ಮೊದಲು ಹತ್ತಿಯನ್ನು ಬೆಳೆದವರು ಯಾರು? ಜಗತ್ತಿನಲ್ಲಿ ಮೊಟ್ಟ ಮೊದಲು ಹತ್ತಿಯನ್ನು ಬೆಳೆದವರು ಭಾರತ. ಹರಪ್ಪ ನಾಗರಿಕತೆಯ ಸಾರ್ವಜನಿಕ ಸ್ನಾನಗೃಹ ಎಲ್ಲಿ ಕಂಡುಬರುತ್ತದೆ? ಹರಪ್ಪ ನಾಗರಿಕತೆಯ ಸಾರ್ವಜನಿಕ ಸ್ನಾನಗೃಹ ಮೆಹೆಂಜೊದಾರೋನಲ್ಲಿ ಕಂಡುಬರುತ್ತೆ. ಹರಪ್ಪ ಜನರು ಯಾವ ದೇವರುಗಳನ್ನು ಪೂಜಿಸುತ್ತಿದ್ದರು? ಹರಪ್ಪ ಜನರು ಪಶುಪತಿ ಮತ್ತು ಮಾತೃದೇವತೆ ಪೂಜಿಸುತ್ತಿದ್ದರು.